ಮಾತೃಭಾಷೆಯ ಸಮುದಾಯದ ಜೀವಂತಿಕೆಯ ಮೂಲಕವೇ ತಮ್ಮ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿಕೊಳ್ಳಲು ಸಾಧ್ಯ ಎಂದು ಕನ್ನಡ ಭಾಷಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿವಿ ರಾಜಣ್ಣ ಹೇಳಿದರು. ಚಳ್ಳಕೆರೆ ನಗರದ ಬಾಪೂಜಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ ವಿಶ್ವ ಮಾತೃಭಾಷಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಒಂದು ಜನಾಂಗದ ಅಧಿಕೃತತೆ ತಾಯಿ ಭಾಷೆಯ ಮೇಲೆ ನಿಂತಿದೆ. ನಮ್ಮ ಯೋಜನೆ ಆಲೋಚನೆಗಳು ರೂಪುಗೊಳ್ಳುವುದು ನಮ್ಮ ತಾಯಿ ಭಾಷೆಯ ಮೂಲಕವೇ ಹೊರತು ಬೇರೆ ಭಾಷೆಯಿಂದಲ್ಲ. ಈ ಹಿನ್ನೆಲೆ ನೆಲೆಗಟ್ಟಿದ ಸಂಸ್ಕೃತ ಸಂಪ್ರದಾಯಗಳು ವಿನಾಶದ ಅಂಚಿನಲ್ಲಿದ್ದು ಏಕ ಸಂಸ್ಕೃತ ಭಾಷೆಯ ಕಡೆ ಸಾಗುತ್ತಿರುವುದು ಜೀವಂತಿಕೆಯ ನಾಶವನ್ನು ಸೂಚಿಸುತ್ತದೆ ಎಂದಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್, ಪ್ರೊಫೆಸರ್ ಉಮೇಶ್, ಪ್ರೊಫೆಸರ್ ಮುಜೀಬ್, ಕಚೇರಿ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಿ, ವಾಣಿ, ತಿಪ್ಪೇಸ್ವಾಮಿ, ದ್ರಾಕ್ಷಾಯಣಿ ಇತರರು ಇದ್ದರು. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.